ನಾನೇ ನಮ್ಮ ಫೋನ್ ಮಾಡಿದ್ದು ವಿಜಿಪಿಗೆ. ಓ ನೀವಾ, ಒಳಗೆ ಬನ್ನಿ ಕೂತ್ಕೊಳ್ಳಿ. ನಿಮ್ಮಕ್ಕ ಜಯಂತಿ ಕೊಟ್ಟಿದ್ದು ನಿಮ್ಮ ಅಡ್ರೆಸ್ಸು. ಓಹೋ, ನೀವು ನಮ್ಮ ಅಕ್ಕನ ಗಿರಾಕಿನ? ಅಲ್ಲಮ್ಮ, ನಾನೊಬ್ಬ ಪ್ರೈವೇಟ್ ಪತ್ತೆದಾರ. ಓ ಡಿಟೆಕ್ಟಿವ್, ಇಲ್ಲೇನ್ ಪತ್ತೆ ಮಾಡಕ್ ಬಂದ್ರಿ? ನಿಮಗೊಂದು ಗಂಡು ಪತ್ತೆ ಮಾಡಿ ಮದುವೆ ಮಾಡ್ಸಕ್ ಬಂದಿದ್ದೀನಿ. ನೀವಾ? ನನ್? ಹೌದಮ್ಮ, ಹಾಗಂತ ನಿಮ್ಮ ಅಕ್ಕನಿಗೆ ನಾನು ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ಆಮೇಲೆ ಇದನ್ನ ನಿಮಗೆ ಕೊಡೋಕೆ ಹೇಳಿದ್ರು. ಓ ಪರವಾಗಿಲ್ವೇ, ನನ್ನ ಹೆಸರಲ್ಲಿ 50,000 ರೂಪಾಯಿ ಇಟ್ಟಿದ್ದಾಳೆ ನಿಮ್ಮ ಮದುವೆ ಖರ್ಚಿಗೆ ಅಂತ. ಇದನ್ನ ಅವಳಿಗೆ ವಾಪಸ್ ಕೊಟ್ಬಿಟ್ಟು ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದೆ ಅಂತ ಹೇಳ್ಬಿಡಿ. ಹಾಗಾದ್ರೆ ನಿಮ್ಮ ಮದುವೆನ ಆಗೋದಿಲ್ವಾ? ಮದುವೆ? ಈ ಮದುವೆ ನಮ್ಮ 3 ಅಕ್ಷರ ಕೇಳಿದ್ರೆ ನನ್ನ ಮೈಗೆಲ್ಲ ಉರಿದು ಹೋಗುತ್ತೆ. ಈ ಹಾಳ ಮದುವೆ, ವರದಕ್ಷಿಣೆ, ಬರೋಪಚಾರಗಳಿಂದಲೇ ನನ್ನ ಮನೆ ಹಾಳಾಗಿ ಬೀದಿ ಪಾಲಾಗಿದ್ದು. ನಿಮ್ಮ ಅಕ್ಕನ ಕೈ ಹಿಡಿದ ಗಂಡನೇ ಅವಳನ್ನ ಕಾಮದಂಗಡಿಗೆ ಮಾರಿದ್ರೆ ಏನ್ ಮಾಡ್ತಾಳೆ ಅವಳು? ಶಿ ವಾಸ್ ಹೆಲ್ಪ್ಲೆಸ್. ಹೇಳಮ್ಮ, ಬೇರೆ ದಾರಿ ಏನಿದೆ? ಯಾಕೆ ಹಗ್ಗ ಇರ್ಲಿಲ್ವಾ? ಹಾಳು ಬಾವಿ ಇರ್ಲಿಲ್ವಾ? ವಿಷ ಇರ್ಲಿಲ್ವಾ? ಇದ್ರು ಅವ್ರು ಬಿಡೋದಿಲ್ಲಮ್ಮ, ಕಾಯ್ತಾರೆ. ಶಿ ಇಸ್ ಲೈಕ್ ಎ ಪ್ರಿಸನರ್ ದೇರ್, ಬಂದಿಯಾಗಿದ್ದಾಳಮ್ಮ. ಅಯ್ಯೋ ಏನ್ ಸುಡ್ಗಾಡು, ನಮ್ಮ ಅಕ್ಕ ಬದುಕಿ ಸತ್ಲು, ಇನ್ನಿಬ್ರು ಅಕ್ಕಂದಿರು ಸತ್ತು ಬದುಕಿದ್ರು. ಅಯ್ಯೋ ನಮ್ಮ ಮನೆದು ಕತೆ ಅಲ್ಲ, ದೊಡ್ಡ ಕಾದಂಬರಿ. ಒಂದ್ ನಿಮಿಷ ಕಾಫಿ ತರ್ತೀನಿ. ಏನಮ್ಮ, ನಿನ್ ಮದ್ವೆನ ಆಗದೆ ಹೀಗೆ ಇದ್ಬಿಡ್ತೀಯಾ? ಅರೆ ಹಾಗೆ ಇದ್ಬಿಡಕ್ಕಾಗುತ್ತಾ? ಆಮೇಲೆ ಈ ಜನಗಳ ಕಣ್ಣು ನಾಲ್ಗೆ ಎಲ್ಲ ಚಾಕು ಚೂರಿಗಳಾಗ್ಬಿಡ್ತವೆ. ಕಾಫಿ ತಗೊಳ್ಳಿ. ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ, ಇದೊಂಥರ ಹೊಸ ಪ್ರಯೋಗ. ಏನು ಅಂತ ಕೇಳಿ? ಮನೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನೇ ಒಂದು ಗಂಡು ನೋಡ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಿನ್ನ ಗಂಡ ನೀನೇ ಹುಡ್ಕೊಂಡ್ಬಿಟ್ಟಿದೀಯಾ? ಓ ನಾನು ಮದುವೆ ಅಂತ ಆದ್ರೆ ಅವ್ರದೇ, ಇಲ್ದಿದ್ರೆ ಇಲ್ಲ. ಓ ಹೋ, ನೀನ್ ಹೇಳೋದು ನೋಡಿದ್ರೆ ಆಗ್ಲೇ 50% ಮದುವೆ ಆಗೋಗ್ಬಿಟ್ಟಿದ್ಯಾ? ಅದು ಒಪ್ಕೊಂಡಿದಾನ? ಅಯ್ಯೋ, ನಾನು ಅವ್ರನ್ನ ಕೇಳಿದ್ರೆ ತಾನೇ ಗೊತ್ತಾಗೋದ್ರು. ನಾನು ಕೆಲಸ ಮಾಡೋ ಅಂಗಡಿಗೆ ಅವ್ರು ಆಗಾಗ ಬರ್ತಾ ಇರ್ತಾರೆ. ಅವ್ರ ಒಳ್ಳೆತನ ನೋಡಿ ನಾನು ಅವ್ರನ್ನ ಇಷ್ಟಪಟ್ಬಿಟ್ಟೆ, ಅದಕ್ಕೆ ಕೇಳೋಕ್ಕಾಗ್ಲಿಲ್ಲ. ನೀನ್ ಕೇಳದೆ ಇದ್ರೆ ಅವನ ಮನಸ್ಸು ಹೇಗಮ್ಮ ಗೊತ್ತಾಗುತ್ತೆ? ಅದು ನಾನೇ ಹೋಗಿ. ಬೇಡ ಬೇಡ ಬೇಡ, 50% ನನಗೂ ಕೆಲಸ ಮಾಡೋಕೆ ಬಿಡು. ಅವನ್ಗೆ ಯಾರು ತೋರಿಸು, ನಾನೇ ಕೇಳ್ತೀನಿ.